ಕುಡಿದಾಮಲಿನಲ್ಲಿ ಕುಮಾರ್ ಎಂಬಾತ ಅಪಘಾತ ನಡೆಸಿರುವಂತಹ ಒಂದು ಘಟನೆ ನಡೆದಿದೆ ಮನೆ ಮುಂದೆ ನಿಲ್ಲಿಸಿದಂತಹ ಆತನ ಈಕೋ ಕಾರ್ ಏನಿದೆ ಆ ಈಕೋ ಕಾರನ್ನು ಸ್ಟಾರ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಆತನಿಗೆ ನಿಯಂತ್ರಣ ತಪ್ಪುತ್ತೆ ಅದೇ ರೀತಿಯಲ್ಲಿ ಅಂದ್ರೆ ಅದಕ್ಕೆ ಮುಂದೆ ಬರ್ತಾ ಇದ್ದಂತಹ ವೃದ್ಧೆ ಹಾಗೂ ಆಕೆಯ ಮೊಮ್ಮಗಳೇನಿದ್ರೆ ಅವರ ಮೇಲೆ ಕಾರನ್ನು ಹತ್ತಿಸಿರುವಂತದ್ದು ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಈ ಒಂದು ಜಾಗದಲ್ಲಿಯೇ ಮಹಿಳೆ ವೃದ್ಧೆಯ ಮೇಲೆ ಕಾರನ್ನು ಹತ್ತಿಸಿರುವಂತದ್ದು ನಂತರ ಆ ಕಾರನ್ನು ಹತ್ತಿಸಿ ಮೊದಲು ಈ ಬೈಕಿಗೆ ಒಂದು ಡಿಕ್ಕಿಯನ್ನು ಹೊಡಿತಾನೆ ಡಿಕ್ಕಿಯನ್ನು ಹೊಡೆದು ನಂತರ ಕಾರ್ಗೆ ಒಂದು ಡಿಕ್ಕಿಯನ್ನು ಹೊಡೆದು ನಂತರ ರಿವರ್ಸ್ ಬಂದು ಏಕಾಏಕಿ ಆ ಒಂದು ಮರ ಏನಿದೆ ಆ ಮರಕ್ಕೆ ಡಿಕ್ಕಿ ಹೊಡೆದು ನಿಲ್ಲಿಸ್ತಾನೆ ಈ ಒಂದು ಸಂದರ್ಭದಲ್ಲಿ ಅಂದರೆ ಈ ಒಂದು ಘಟನೆಯಲ್ಲಿ ವೃದ್ಧೆ ಶೀಲಾ ಎಂಬುವವರು ಈಗಾಗಲೇ ಸಾಕಷ್ಟು ಒಂದು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮತ್ತು ಆಕೆಯನ್ನು ತಕ್ಷಣ ಒಂದು ಆಸ್ಪತ್ರೆಗೂ ಕೂಡ ಕರೆತರಲಾಗಿದೆ ಈಗ ನಮ್ಮ ಜೊತೆ ಇಲ್ಲಿನ ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರೆ ಸರ್ ಏನಾಗಿತ್ತು ಬೆಳಿಗ್ಗೆ ಸೊ ಮಾರ್ನಿಂಗ್ 8 o'clock ಇರಬೇಕು 2 ಜನ ಚರ್ಚ್ ಹೋಗೋಕ್ಕೆ ವಾಕಿಂಗ್ ಹೋಗ್ತಾ ಇರೋದು ನಾನು ಇಲ್ಲಿ ಡಾಗ್ ವಾಕಿಂಗ್ ತೊಗೊಂಡು ಬಂದೆ ನಾನು ಮಾರ್ನಿಂಗ್ 8 o'clock ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ವೆಹಿಕಲ್ ಅವನು ವೆಹಿಕಲ್ ಬಂದು ಡೈರೆಕ್ಟ್ ಅವರಿಬ್ಬರಿಗೆ ಹೊಡಿದವನು ಹೊಡೆದ್ಬಿಟ್ಟು ಡೈರೆಕ್ಟ್ ಇಲ್ಲಿ ಬಂದು ಕಾರ್ಗೆ ಹೊಡೆದ್ಬಿಟ್ಟು ತಿರುಗಿ ರಿವರ್ಸ್ ತೊಗೊಂಡ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಸರ್ ಅವ್ರದ್ದು ಲೆಫ್ಟ್ ಲೆಗ್ ಕಂಪ್ಲೀಟ್ ಫ್ರ್ಯಾಕ್ಚರ್ ಆಗಿಬಿಟ್ಟು ಮತ್ತು ಎಮರ್ಜೆನ್ಸಿಗೆ ಹಾಸ್ಪಿಟಲ್ ತೊಗೊಂಡು ಹೋಗಿರ್ಬೋದು ಅವರು ಫುಲ್ಲಿ ಕುಡಿದಿದ್ದು ಸರ್ ಕಾರಲ್ಲಿ ನೋಡಿದ್ರೆ ಫುಲ್ಲು ಬಾಟ್ಲ್ ಇದೆ ಮತ್ತು ಸ್ನ್ಯಾಕ್ಸ್ ಎಲ್ಲ ಇಟ್ಬಿಟ್ಟು ಫುಲ್ಲು ಕಾರಲ್ಲಿ ಅವ್ನು ಸ್ಟಾರ್ಟ್ ಮಾಡಿಬಿಟ್ಟು ಜಸ್ಟ್ ಬಂದವನು ಎಸ್ ಇದು ಸ್ಥಳೀಯರ ಒಂದು ಹೇಳಿಕೆಯಾಗಿದೆ ಅಂದರೆ ಆತ ಕುಡಿದಿದ್ದ ಮತ್ತು ಕಾರ್ನಲ್ಲಿಯೇ ಕುಡಿದು ಮಲಗಿದ್ದ ಅಂತ ಹೇಳಲಾಗ್ತಾ ಇದೆ ಮತ್ತು ಸದ್ಯ ಆತನನ್ನು ಸಂಚಾರಿ ಪೊಲೀಸರು ಒಂದು ವಶಕ್ಕೆ ಪಡೆದು ಈಗಾಗಲೇ ಮೆಡಿಕಲ್ ಟೆಸ್ಟ್ಗಳನ್ನು ಕೂಡ ಈಗಾಗಲೇ ಮಾಡಿಸೋದಕ್ಕೆ ಮುಂದಾಗಿರುವಂಥದ್ದು ಮತ್ತು ಕಾರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್ ವಿಸ್ತಾರ ನ್ಯೂಸ್ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ विस्तारा न्यूज़ निखरा जनपरा।